ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಮಜ್ಜಿಗೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಉದ್ದಿನ ಬೇಳೆ ಇಲ್ಲದೇ ಸುಲಭವಾಗಿ ಮಾಡ್ಕೋಬಹುದು. ಮಜ್ಜಿಗೆ ದೋಸೆ ಮಾಡಲು ಬೇಕಾದಂತಹ ಪದಾರ್ಥಗಳು, ಇಲ್ಲಿ 2 ಕಪ್ನಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಆ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ದಪ್ಪ ಅವಲಕ್ಕಿ ಇದೆ. ಆ ನಂತರ ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ಮೆಂತೆ ಕಾಳನ್ನ ತಗೊಂಡಿದ್ದೀನಿ. ಆ ನಂತರ ಇಲ್ಲಿ ಅಂದಾಜು ಅಳತೆಯಲ್ಲಿ 2 ಗ್ಲಾಸ್ನಷ್ಟು ಮಜ್ಜಿಗೆನ ತಗೊಂಡಿದ್ದೀನಿ. ಈ ಅಕ್ಕಿಯನ್ನ ರುಬ್ಬೋವಾಗ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಜ್ಜಿಗೆಯನ್ನ ಹಾಕೊಳ್ಬೇಕಾಗತ್ತೆ. ಈಗ ಅಕ್ಕಿ ಮತ್ತು ಮೆಂತೆ ಕಾಳನ್ನ ಒಂದು ಪಾತ್ರೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಅವಲಕ್ಕಿಯನ್ನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಅಕ್ಕಿ ಮತ್ತು ಮೆಂತೆ ಕಾಳನ್ನ 2 ಸಾರಿ ತೊಳೆದ್ಬಿಟ್ಟು 6 ಗಂಟೆಗಳ ಕಾಲ ನೆನೆಸಿಟ್ಟಿರೋದು. ಒಂದು 1/2 ಗಂಟೆಯಷ್ಟು ಕಾಲ ಅವಲಕ್ಕಿ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಈಗ ಇವೆರಡನ್ನು ನೀರನ್ನು ತೆಗೆದ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಮೊದಲಿಗೆ ಅಕ್ಕಿನ ಒಂದು ಜಾರಿಗೆ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ಬಸ್ತು ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅದಕ್ಕೆ ಹಿಡಿಯುವಷ್ಟು ಮಜ್ಜಿಗೆನ ಹಾಕೊಳ್ಬೇಕಾಗತ್ತೆ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಈ ರುಬ್ಬಿಟ್ಕೊಂಡಿರೋ ಒಂದು ಅಕ್ಕಿಯನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರೋ ಅಕ್ಕಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನು ಕೂಡ ರುಬ್ಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಅಕ್ಕಿಯನ್ನ ರುಬ್ಕೊಂಡಿದ್ದೀನಿ. ಅಕ್ಕಿ ಕಂಪ್ಲೀಟ್ ಆದ್ಮೇಲೆ ಅವಲಕ್ಕಿಯನ್ನ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆನೆ ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ. ಈಗ ಅವಲಕ್ಕಿನೂ ರುಬ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಒಳ್ಳೇದು, ತುಂಬಾ ನೀರಾಗಿರಬಾರ್ದು. ಆ ನಂತರ ನಾನಿಲ್ಲಿ ಅಥವಾ ಸ್ವಲ್ಪ ಉಪ್ಪು ಬೆಲ್ಲನ ಕೂಡ ಹಾಕೊಂಡ್ಬಿಡೋಣ. ಇವಾಗ್ಲೇ ಕಲಸೋವಾಗ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ, ಒಂದ್ ಸ್ವಲ್ಪ ಮಜ್ಜಿಗೆ ಹಾಕೊಳ್ತೀನಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. 6 ರಿಂದ 8 ಗಂಟೆಗಳ ಕಾಲ ಇದನ್ನ ಹಿಟ್ಟನ್ನ ಹುದುಗು ಬರೋದಕ್ಕೆ ಬಿಟ್ಬಿಡ್ಬೇಕು, ಅಂದ್ರೆ ಹುಳಿ ಬರೋದಕ್ಕೆ. ನಾನಿಲ್ಲಿ ನೀರನ್ನ ರುಬ್ಬೋವಾಗ ಬಳಸಿಲ್ಲ, ಬರೀ ಮಜ್ಜಿಗೆಯನ್ನ ಮಾತ್ರ ಬಳಸಿದ್ದೀನಿ. ಈಗ ಒಂದ್ ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ನಿಮ್ಗೆ ಮಾರನೇ ದಿನ ಬೆಳಗ್ಗೆ ದೋಸೆ ಹೇಗ್ ಮಾಡೋದು ಅಂತ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಮಾಡಿ ತೋರಿಸ್ತೀನಿ. ಈಗ ಹಿಟ್ಟು ರೆಡಿ ಇದೆ ದೋಸೆ ಮಾಡೋದಕ್ಕೆ. ಇದನ್ನ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚಟ್ನಿ, ಆಲೂ ಪಲ್ಲೆ ಅಥವಾ ಸಾಂಬಾರ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಹಾಕದೇ ಇದ್ರು ಕೂಡ ಸ್ಪಾಂಜಿ ಆಗಿ ಚೆನ್ನಾಗಿ ಬಂದಿರುತ್ತೆ ಈ ದೋಸೆ. ಈಗ ತವ ಕೂಡ ಕಾದಿದೆ. ನಾನು ಹಿಂದಿನ ದಿನ ರಾತ್ರಿನೇ ನಾನು ಉಪ್ಪು ಮತ್ತೆ ಬೆಲ್ಲ ಹಾಕಿ ನಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನು ಇದಕ್ಕೆ ಹಾಕೋ ಅವಶ್ಯಕತೆ ಏನಿಲ್ಲ. ಈ ದೋಸೆ ಮಾಡ್ತಿರ್ಬೇಕಾದ್ರೆ ದೋಸೆ ತವ ತುಂಬಾ ಕಾದಿರಬಾರ್ದು, ಒಂದು ಮೀಡಿಯಂ ಆಗಿ ತವ ಕಾದಿರಬೇಕು. ಹಿಟ್ಟು ಹಾಕಿದ್ಮೇಲೆ ನಾವು ಇದನ್ನ ಹರಡ್ಕೊಳಕ್ ಹೋಗ್ಬಾರ್ದು, ಹಂಗೆ ನಾವು ಸುಮ್ಮನೆ ಹಾಕ್ಬಿಟ್ಟು ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದಿಷ್ಟನೋ ಅದನ್ನ ಹಾಕೊಳ್ಳಿ. ಇವಾಗಿಲ್ಲೊಂದು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಈಗ ನೋಡೋಣ, ಸಣ್ಣ ಉರಿಯಲ್ಲಿ ನಾವು ಈ ದೋಸೆನ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನೋಡಿ ಎಷ್ಟು ಮೇಲೆ ಎಲ್ಲ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಇವಾಗಿದ್ನ ನಿಧಾನವಾಗಿ ತಿರುವಿ ಹಾಕೊಳ್ಬೇಕಾಗತ್ತೆ. ನೋಡಿ ತುಂಬಾ ಸ್ಪಾಂಜಿಯಾಗಿ ಬಂದಿದೆ.
ನಿಮ್ಗೆ ಗೊತ್ತಾಗ್ತಾ ಇದೆ. ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ. ಸೇಮ್ ಇದು ಹೋಟೆಲ್ನಲ್ಲಿ ಸೆಟ್ ದೋಸೆ, ಖಾಲಿ ದೋಸೆ ಅಂತ ತಿಂತೀವಲ್ಲ ಅದೇ ತರ ಟೇಸ್ಟ್ ಕೊಡತ್ತೆ. ಈ ತರ ಒಂದು ದೋಸೆ ಎಲ್ಲರೂ ಇಷ್ಟಪಡ್ತಾರೆ, ವಯಸ್ಸಾದವರು ಕೂಡ ಇಷ್ಟಪಡ್ತಾರೆ, ಹಾಗೆ ಚಿಕ್ಕವ್ರಿಗೂ ಕೂಡ ನಾವು ಈ ತರ ಒಂದು ಸ್ಪಾಂಜಿ ಆಗಿರುವಂತ ದೋಸೆನ ತಿನ್ನಿಸ್ಬಹುದು. ನೋಡಿ ಇವಾಗ ಇದನ್ನ ತೆಗೆದ್ಬಿಡೋಣ. ನಾನಿಲ್ಲಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ಪಾಂಜಿ ಆಗಿರುವಂತಹ ಒಂದು ಮಜ್ಜಿಗೆ ದೋಸೆ ರೆಡಿ ಆಗಿದೆ. ಇದೇ ತರ ನಾವೆಲ್ಲ ದೋಸೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಮಜ್ಜಿಗೆ ಹಾಕಿರೋದ್ರಿಂದ ಒಂಥರ ಘಮ್ ಅಂತ ಪರಿಮಳ ಬರ್ತಾ ಇದೆ. ಒಂದು ದೋಸೆ ಇದೆ ಒಂದು ಪರಿಮಳನೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಈಗ ನಾನು ಎಲ್ಲ ದೋಸೆಗಳನ್ನ ರೆಡಿ ಮಾಡ್ಕೊಂಡಿದೀನಿ. ಒಂದು ಗಟ್ಟಿ ಸಾಂಬಾರು ಮತ್ತೆ ಕಾಯಿ ಚಟ್ನಿ ಜೊತೆ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಉದ್ದಿನ ಬೇಳೆ ಇಲ್ದೇನೆ ಸುಲಭವಾಗಿ ಮಜ್ಜಿಗೆ ದೋಸೆ ಮಾಡೋದು ಹೇಗೆ ಅಂತ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.